ಮೂರನೇ ತಾರೀಕಿನಿಂದ ರಾಜ್ಯದ ಉದ್ದಗಲಕ್ಕೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ 18 ತಂಡಗಳು ಬರ ಅಧ್ಯಯನದ ಪ್ರವಾಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು, ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಯಡಿಯೂರಪ್ಪನವರು, ಹೀಗೆ ಹಲವಾರು ತಂಡಗಳು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಬರ ಅಧ್ಯಯನ, ಬರ ಸಂಕಷ್ಟ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅಂಥೇಳಿ ಜನರಿಂದಲೇ ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಅಂಗವಾಗಿ ಇವತ್ತು ನಮ್ಮ ತಂಡ ಬೆಳಗ್ಗೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಮಧ್ಯಾಹ್ನದ ನಂತರ ಕೋಲಾರ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿದ್ವಿ. ಈಗಾಗಲೇ ರಾಜ್ಯ ಸರ್ಕಾರ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದೆ. ಬರದ ಗಂಭೀರತೆಯ ಅರಿವು ಸರ್ಕಾರಕ್ಕಿದೆ. ಆದರೆ ಬರದ ಬೇಗೆಯಲ್ಲಿ ಬೇಯ್ತಾ ಇರತಕ್ಕಂಥ ರೈತರ ನೆರವಿಗೆ ಬರುವ ಯಾವುದೇ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿಲ್ಲ. ಇತ್ತೀಚೆಗೆ ದಸರಾ ಹಬ್ಬದ ಸಂದರ್ಭದಲ್ಲಿ, ರಾಜ್ಯೋತ್ಸವದ ಸಂದರ್ಭದಲ್ಲಿ ವೀರ ಮಕ್ಕಳ ಕುಣಿತಕ್ಕೆ ತಾಳ ತಪ್ಪದಂತೆ, ತಾಳಕ್ಕೆ ತಕ್ಕಂತೆ ಮಾನ್ಯ ಮುಖ್ಯಮಂತ್ರಿಗಳು ಹೆಜ್ಜೆ ಹಾಕಿದರು. ನಾವು ನೋಡಿದ್ವಿ, ಹತ್ತಿರ ಮೀಡಿಯಾದಲ್ಲಿ ಗಮನಿಸಿ ತಾಳ ತಪ್ಪದಂತೆ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಆದರೆ ಸಿದ್ದರಾಮಯ್ಯನವರು ಜಾನಪದ ಕಲೆಯಲ್ಲಿ ಹೇಗೆ ತಾಳೆ ತಪ್ಪದಂತೆ ಹೆಜ್ಜೆ ಹಾಕಿದರು, ರಾಜ್ಯದ ಹಲವಾರು ಜವಾಬ್ದಾರಿ ನಿರ್ವಹಿಸಿ ಉಪಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅವರ ಸರ್ಕಾರ ತಾಳ ತಪ್ಪಿದೆ. ಬಂದ 5 ತಿಂಗಳ ಒಳಗಾಗಿಯೇ ತಾಳ ತಪ್ಪಿದೆ, ಹಳಿ ತಪ್ಪಿದ ದಾರಿಯಲ್ಲಿ ಸರ್ಕಾರ ನಡೀತಾ ಇದೆ. ನಾವ್ಯಾರು ಪ್ರಶ್ನೆ ಮಾಡಿರಲಿಲ್ಲ, ನಿಮಗೆ ವಾರಂಟಿ ಪೀರಿಯಡ್ಡು, ಗ್ಯಾರಂಟಿ ಪೀರಿಯಡ್ಡು ಎಷ್ಟು ಕಾಲ ಅಂಥೇಳಿ. ನಾವು ಅಂದ್ಕೊಂಡಿದ್ವಿ 5 ವರ್ಷ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ, ನಾನಾ ನೀನ, ನನಗೆಷ್ಟು ನಿನಗೆಷ್ಟು ಅನ್ನೋದರಿಂದ ಮೊದಲುಗೊಂಡು 5 ಜನ ಉಪಮುಖ್ಯಮಂತ್ರಿಗಳಿರಬೇಕು ಅನ್ನೋಕ್ಕೂ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಶಾಸಕರನ್ನು ಕರ್ಕೊಂಡು ಪ್ರವಾಸಕ್ಕೆ ಹೊರಟಂಥ ಹಿರಿಯ ಸಚಿವರು, ಮಗದೊಂದು ಕಡೆ ಉಪಮುಖ್ಯಮಂತ್ರಿಗೆ ಕುರ್ಚಿ ಬಿಟ್ಟು ಕೊಡಬೇಕು ಅನ್ನುವಂಥ ಕೂಗು, ಇದೆಲ್ಲವನ್ನು ನೋಡಿದಾಗ ಸರ್ಕಾರ ತಾಳ ತಪ್ಪಿರೋದು ಸ್ಪಷ್ಟವಾಗಿದೆ. ನೋಡಿ, ಬಿ ಜೆ ಪಿ ಸರ್ಕಾರ ಇದ್ದಾಗ 7 ಗಂಟೆ 3 ಫೇಸ್ ವಿದ್ಯುತ್ತನ್ನು ನಾವು ಕೊಟ್ಟಿದ್ವಿ, ಯಾವ ಸಬೂಬು ಹೇಳಲಿಲ್ಲ. ನೀವು ಯಾವ ರೈತರನ್ನ ಬೇಕಾದರೂ ಕೇಳಿ, ಬಿ ಜೆ ಪಿ ಇದ್ದಾಗ ನಮಗೆ ಈ ಕರೆಂಟಿನ ಪ್ರಾಬ್ಲಮ್ಮೇ ಇರಲಿಲ್ಲರಿ ಅಂತ ಹೇಳ್ತಾರೆ. ಇವರು 7 ಗಂಟೆ ಕೊಡುವ ಯೋಗ್ಯತೆ ಇವರಿಗಿಲ್ಲ, 5 ಗಂಟೆ ಕೊಡ್ತೀವಿ ಅಂತ ಹೇಳಿದರು. ಯಾವ ರೈತನ ಕೇಳಿದ್ರು 5 ಗಂಟೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. 2 ಗಂಟೆ 3 ಗಂಟೆ ಅದು ರಾತ್ರಿ ಬರುತ್ತೆ ಹೋಗುತ್ತೆ, ಅನ್ಸೆಡ್ಯೂಲ್ ಪವರ್ ಕಟ್ ಅಂತ ಹೇಳ್ತಾರೆ. ಕರೆಂಟ್ ಇಲ್ಲ, ಒಣಗಿ ನಿಂತಿರ್ತಕ್ಕಂಥ ಬೆಳೆ ಶೇಕಡಾ 50% ಹೆಚ್ಚು ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ, ರೈತರು ಬೆಳೆದ ಬೆಳೆಗೆ ನೀರಿಲ್ಲ, ಅಣೆಕಟ್ಟೆಗಳು ಖಾಲಿಯಾಗಿದ್ದಾವೆ, ಕೆರೆಕಟ್ಟೆಗಳು ತುಂಬಿಲ್ಲ. ಈಗ ನಾವು ನವೆಂಬರ್ನಲ್ಲಿದ್ದೀವಿ, ಪರಿಸ್ಥಿತಿಯ ಭೀಕರತೆಯ ಅರಿವು ನವೆಂಬರ್ನಲ್ಲೇ ಅನುಭವಕ್ಕೆ ಬರ್ತಾ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ಪರಿಸ್ಥಿತಿ ಏನಿರ್ಬೋದು, ಊಹೆ ಮಾಡಿದ್ರೆ ಭಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲ ವಿಷಯವನ್ನು ಬದಿಗೊತ್ತಿ
ಸಂಕಷ್ಟದಲ್ಲಿರುವವರ ನೆರವಿಗೆ ಬರಬೇಕಾಗಿರೋದು ಒಂದು ಜನಪರ ಸರ್ಕಾರದ ಕರ್ತವ್ಯ. ಆದರೆ ಆ ರೀತಿ ಯಾವುದೇ ಮುನ್ಸೂಚನೆ ಈ ಸರ್ಕಾರದಿಂದ ಕಾಣ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಇಂಥ ಸಂಕಷ್ಟ ಕಾಲದಲ್ಲಿ ಮುಖ್ಯಮಂತ್ರಿ ಮನೆಯ ಪೀಠೋಪಕರಣಗಳ ಖರೀದಿಗೆ 3 ಕೋಟಿ ಖರ್ಚು ಮಾಡ್ತಾರೆ. ಮುಖ್ಯಮಂತ್ರಿಗಳ ಮನೆಯ ಪೀಠೋಪಕರಣದ ಖರೀದಿಗೆ ಇಂಥ ಸಂದರ್ಭದಲ್ಲಿ 3 ಕೋಟಿ ಖರ್ಚು ಮಾಡ್ತಾರೆ. ರಾಜ್ಯದ ಜನ ಸಂಕಷ್ಟದಲ್ಲಿರೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂತಸದಿಂದ ಹೆಜ್ಜೆ ಹಾಕ್ತಾರೆ. ಸಂಕಷ್ಟದ ಲವಶೇಷವು ಅವರ ಹಾವದಲ್ಲಿ ಭಾವದಲ್ಲಿ ಎರಡರಲ್ಲೂ ಕಾಣೋದಿಲ್ಲ. ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥ ಭಾವನೆ ಮತ್ತು ನಡವಳಿಕೆ ಎರಡೂ ಕೂಡ ಕಾಣೋದಿಲ್ಲ. ಒಬ್ಬ ಹಿರಿಯ ಸಚಿವರು ಶಿವಾನಂದ ಪಾಟೀಲ್ ಹೇಳ್ತಾರೆ. ಶಿವಾನಂದ ಪಾಟೀಲ್ ಹೇಳೋದು, ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದರೆ 5 ಲಕ್ಷ ಕೊಡುವ ಪರಿಹಾರಕ್ಕೆ, ಸತ್ತ ಮೇಲೆ ಕೊಡೋ ಪರಿಹಾರಕ್ಕೆ, ರೈತರಿಗೆ ಕೊಡೋದಲ್ಲ, ಸತ್ತ ಮೇಲೆ ಕೊಡೋ ಪರಿಹಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಅಪಮಾನ ಮಾಡೋ ರೀತಿಯಲ್ಲಿ, ರೈತ ಸಮುದಾಯವನ್ನು ಸಮುದಾಯದ ಅಪಮಾನ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಅದೇ ಸಚಿವರು ಹೈದರಾಬಾದ್ನಲ್ಲಿ ತಮ್ಮ ಮೇಲೆ ನೋಟು ಎರಚ್ತಾ ಇದ್ದರೂ ಆನಂದದಿಂದ ಆ ನೋಟು ಎರಚ್ತಾ ಇರೋದನ್ನು ನೋಡಿ ಅವ್ರ ಕಾಲು ಕೆಳಗೆ ನಮ್ಮ ದೇಶದ ಕರೆನ್ಸಿ ಬಂದು ಬೀಳ್ತಾ ಇದ್ದರು ಆನಂದ ಪಡ್ತಾ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಅದು ಅಲ್ಲಿಯ ಸಂಪ್ರದಾಯ ಅಂತ ಹೇಳ್ತಾರೆ. ಇನ್ನು ಕೃಷಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಚಲುವರಾಯಸ್ವಾಮಿಯವರು, ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಒಂದು ಪುಕ್ಷತೆ ಸಲಹೆ ಕೊಡ್ತಾರೆ. ನೀವು ಯಾವುದೇ ಬೆಳೆ ಬೆಳಿಬೇಡಿ, ಅವ್ರು ಕೊಡೋ ಸಲಹೆ. ನೆರವಿಗೆ ಬರುವ ಯಾವ ಪ್ರಯತ್ನವೂ ಇಲ್ಲ, ನೀವು ಬೆಳೆ ಬೆಳಿಬೇಡಿ ಅಂತ ಅವರಿಗೆ ಸಲಹೆ ಕೊಡ್ತಾರೆ. ಈ ಪರಿಸ್ಥಿತಿ ನೋಡಿದಾಗ 2013-18 ಕಾಂಗ್ರೆಸ್ ಇದ್ದಾಗ 4,257 ಜನ ರೈತರು ಅಧಿಕೃತವಾಗಿ ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರನೇ ಆತ್ಮಹತ್ಯೆ ಮಾಡಿಕೊಂಡಿದ್ದರು ವಿವಿಧ ಕಾರಣಗಳಿಗೆ. 5 ವರ್ಷದಲ್ಲಿ ಸಿದ್ದರಾಮಯ್ಯನವರು 4,257 5 ವರ್ಷದ ಅವಧಿಯಲ್ಲಿ 2013-18 ಈಗ 5 ತಿಂಗಳು ಪೂರ್ಣ ಆಗಿದೆ. ಈಗಲೇ 250 ಗಡಿ ದಾಟಿದೆ ಆತ್ಮಹತ್ಯೆ ಮಾಡಿಕೊಂಡ್ರೆ ರೈತರ ಸಂಖ್ಯೆ. ₹40,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿ ಕೇಂದ್ರಕ್ಕೆ ₹17,000 ಕೋಟಿ ನೆರವನ್ನು ಕೇಳಿದ್ದಾರೆ. ಕೇಂದ್ರ ತಂಡ ಬಂದಿದೆ, ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. NDRF ಮಾರ್ಗಸೂಚಿಯ ಪ್ರಕಾರ ಕೇಂದ್ರ ನೆರವನ್ನು ಕೊಡ್ಬೋದು. ಆದರೆ ರಾಜ್ಯ, ನಾವು ಬರ ಪ್ರವಾಸಕ್ಕೆ ಹೊರಟ ಮೇಲೆ ಅಲ್ಲೊಂದು ಇಲ್ಲೊಂದು ಕಡೆ ಕೃಷಿ ಸಚಿವರು ಹೋಗಿ ಭೇಟಿ ಕೊಟ್ಟು ಬಂದರು. ಉಳಿದು ಯಾವುದೇ ಸಚಿವರು, ಮುಖ್ಯಮಂತ್ರಿ ಆದಿಯಾಗಿ ಉಳಿದು ಯಾವುದೇ ಸಚಿವರು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಲಿಲ್ಲ, ರೈತರ ಸಂಕಷ್ಟವನ್ನು ಆಲಿಸಲಿಲ್ಲ, ವಿದ್ಯುಚ್ಛಕ್ತಿ ಸಮಸ್ಯೆಯನ್ನು ಬಗೆಹರಿಸುವ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಒಂದು ಗಾದೆ ಇದೆ, ಹಿರಿಯಕ್ಕನ ಚಾಳಿ ಮನೆಮಕ್ಕಳಿಗೆಲ್ಲ ಅಂಥೇಳಿ. ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇಲ್ಲದೆ ಇದ್ದಾಗ ಇನ್ನು ಉಳಿದ ಸಚಿವರುಗಳಿಗೆ ಆಸಕ್ತಿ ಹೇಗೆ ಬರುತ್ತೆ? ಮುಖ್ಯಮಂತ್ರಿ ಒಂದು 10-6 ಕಡೆಗೆ ಹೋಗಿದ್ದರೆ ಮಂತ್ರಿಗಳು ಇನ್ನೊಂದಷ್ಟು ಕಡೆಗೆ ಹೋಗೋರು, ಅವರು ಹೋಗಿದ್ದರೆ ಅಧಿಕಾರಿಗಳು ಚುರುಕಾಗೋರು. ಸಮಸ್ಯೆ ಬಗೆಹರಿಸುವ ಯಾವ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಇವರಿಂದ ಕಾಣ್ತಾ ಇಲ್ಲ. ಇನ್ನು ಗಾಯದ ಮೇಲೆ ಬರೆ ಎಳೆದಂತೆ, ಮೊದಲೇ ಬರದಲ್ಲಿ ಸಂಕಷ್ಟದಲ್ಲಿರುವಂಥ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಪಂಪ್ಸೆಟ್ಟಿಗೆ ಮುಂಚೆ ಹಣ ಕಟ್ಟಬೇಕಾಗಿರಲಿಲ್ಲ, ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು, ಸರ್ಕಾರ ಟ್ರಾನ್ಸ್ಫಾರ್ಮರನ್ನು ಹಾಕ್ಕೊಡೋದು. ಈ ಟ್ರಾನ್ಸ್ಫಾರ್ಮರ್ ಹಾಕಿಸ್ಕೊಳ್ಳೋಕೆ 2 ಲಕ್ಷ ಕೊಡಬೇಕು ರೈತ ಅಧಿಕೃತವಾಗಿ. ಲಂಚ ಬೇರೆ, ಲಂಚ ಬಿಟ್ಟು 2 ಲಕ್ಷ ಕೊಡಬೇಕು. ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋದರೆ
48 ಗಂಟೆ ಒಳಗೆ ರಿಪ್ಲೇಸ್ ಮಾಡಬೇಕು ಅಂತ ತಾಕೀತು ಮಾಡಿ ಬಿ ಜೆ ಪಿ ಇದ್ದಾಗ ಅದಕ್ಕೆ ಬೇಕಾದಂಥ ರಿಪೇರಿ ಸೆಂಟ್ರ್ಗಳನ್ನು ಮಾಡಿದ್ವಿ. ಈಗ 15-20 ದಿನ ಆದರೂ ಟ್ರಾನ್ಸ್ಫಾರ್ಮರ್ ರಿಪೇರಿ ಆಗಲ್ಲ, 10-20 ಸಾವಿರ ಕೊಡದೆ ರೀಪ್ಲೇಸ್ ಮಾಡಲ್ಲ. ಇದು ಈಗಿರುವಂಥ ಪರಿಸ್ಥಿತಿ. ಈಗ ಆದೇಶ, ಅಧಿಕೃತವಾಗಿ ಆದೇಶ ಮಾಡಿದೆ, ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಹೊಸ್ದಾಗಿ ಹಾಕಿಸ್ಕೋಬೇಕು ಅಂದರೆ 2 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಅಧಿಕೃತವಾಗಿ ಮಾಡಿದ್ದಾರೆ. ಇದು ಗಾಯದ ಮೇಲೆ ಬರೆ ಎಳೆದಂತೆ ಸರ್ಕಾರ ಮಾಡ್ತಿರುವಂಥ ಕೆಲಸಗಳಿಂದ ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾದಂಥ ರೈತ ಎಲ್ಲಿ ಹತಾಶನಾಗಿಬಿಡ್ತಾನೋ ಅನ್ನೋ ಭಯ ನಮಗೆ ಕಾಡ್ತಾ ಇದೆ. ಅವನಿಗೆ ಆ ವಿಶ್ವಾಸ ತುಂಬುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಪ್ರವಾಸದ ಉದ್ದೇಶ ಬರದ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಕೊಡೋದ್ರ ಜೊತೆಗೆ ರೈತರ ಜೊತೆ ಮಾತಾಡಬೇಕು, ಅವ್ರಿಗೆ ವಿಶ್ವಾಸ ತುಂಬಬೇಕು, ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಭರವಸೆ ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇರೋ ಆಸಕ್ತಿ ಯಾವುದು? ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಆಸಕ್ತಿ, ಡಿನ್ನರ್ ಮೀಟಿಂಗ್ನಲ್ಲಿ ಅವರು ಆಸಕ್ತಿ ತೋರಿಸ್ತಾ ಇದ್ದಾರೆ. ರಾಜ್ಯದ ಜನ ಯಾರ ಹಂಗೂ ಇರಬಾರ್ದು ಅಂತ ಹೇಳಿ ಇವ್ರಿಗೆ 135+ ಸೀಟ್ ಕೊಟ್ಟಿದ್ದಾರೆ, ಯಾರ ಹಂಗೂ ಇರಬಾರ್ದು ಅಂತ ಹೇಳಿ. ಹಾಗೆಯೇ 135+ ಸೀಟ್ ಕೊಟ್ಟ ನಂತರನೂ ಕೂಡ ಇವ್ರುಗಳಿಗೆ ಇಂಟ್ರೆಸ್ಟ್ ಇರೋದು ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಮೀಟಿಂಗ್ನಲ್ಲಿ ರೈತರ ಜೊತೆಗೆ ಹೋಗಿ ಅವರ ಸಂಕಷ್ಟ ಕೇಳೋದ್ರೊಳಗಡೆ ಇವ್ರಿಗೆ ಯಾವ ಆಸಕ್ತಿನೂ ಇಲ್ಲ. ಮತ್ತು ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ರಾಜ್ಯದ ಹಿತದೃಷ್ಟಿಯಿಂದನಾ? ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ, ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಹೈಕಮಾಂಡಿಗೆ ಕಪ್ಪ ಸಲ್ಸೋದಕ್ಕೆ. ಇವರು ಡಿನ್ನರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿರ್ತಕ್ಕಂಥದ್ದು ಹೈಕಮಾಂಡಿಗೆ ಕಪ್ಪ ಸಲ್ಸೋದಕ್ಕೆ, ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಕೇಂದ್ರಕ್ಕೆ 17,000 ಕೋಟಿ ಕೇಳಿದ್ದೀರಿ, ತುಂಬ ಸಂತೋಷ, ಗಂಭೀರತೆ ಇಟ್ಕೊಂಡೇ ನೀವು ಕೇಳಿದ್ದೀರಿ. ನೀವೆಷ್ಟು ಬಿಡುಗಡೆ ಮಾಡಿದಿರಿ? ರಾಜ್ಯದ ಖಜಾನೆ ಖಾಲಿಯಾಗಿದೆಯಾ? ನೀವು 324 ಕೋಟಿ ಆದೇಶ ಹೊರಡಿಸಿದಿರಿ, 1 ರೂಪಾಯಿಯೂ ಬಿಡುಗಡೆ ಆಗಿಲ್ಲ. ಒಂದು ಕಡೆಯೂ ಬರ ಪರಿಹಾರದ ಕಾಮಗಾರಿಯನ್ನು ಕೈಗೆತ್ಕೊಂಡಿಲ್ಲ, 1 ರೂಪಾಯಿಯೂ ಬಿಡುಗಡೆ ಆಗಿಲ್ಲ. ಆದೇಶ ಹೊರಡಿಸಿದ್ದಾರೆ ಈಗ ಮೊನ್ನೆ. ಅಂದರೆ ನಿಮ್ಮ 4-5 ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ತ್ವರಿತಗತಿಯಲ್ಲಿ ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೆತ್ಕೊಂಡು ನೀವೇ ಹೇಳಿದ ರೀತಿಯಲ್ಲಿ ಕನಿಷ್ಠ 5 ಗಂಟೆಯಾದರೂ ನಿರಂತರ ವಿದ್ಯುತ್ತನ್ನು ರೈತನಿಗೆ ಕೊಟ್ಟು ಅವನಿಗೊಂದು ವಿಶ್ವಾಸ ತುಂಬ ಕೆಲಸ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಖಜಾನೆ ಏನಾದ್ರು ಖಾಲಿಯಾಗಿದೆಯಾ? ಅಥವಾ ಖಜಾನೆ ಖಾಲಿ ಕೀಲಿ ಕೈಯನ್ನು ನೀವು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ರವರಿಗೆ ಕೊಟ್ಬಿಟ್ಟಿದ್ದೀರಾ? ನಿಮ್ಮ ಆಸಕ್ತಿ ಇರೋದು ಯಾವುದ್ರ ಮೇಲೆ ನಿಮ್ಮ ಆಸಕ್ತಿ? ಇದು ನಮಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ರೈತರಿಗಾಗಲಿ, ರೈತ ಅವಲಂಬಿತವಾಗಿರ್ತಕ್ಕಂಥ ಜಾನುವಾರುಗಳಿಗಾಗಲಿ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳುವ ಸ್ಥಿತಿಯಲ್ಲೂ ಇವರು ಇಲ್ಲ. ಇದು ದುರ್ದೈವ ಸಂಗತಿ. ಮಾತೆತ್ತಿದ್ರೆ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸೋದು, ಸುಳ್ಳು ಆಪಾದನೆ ಮಾಡೋದು ಇವರ ಜಾಯಮಾನ ಆಗಿದೆ. ಇದನ್ನು ನಾನು ಖಂಡಿಸ್ತೇನೆ. ನನ್ನ ಹತ್ರ ಅಂಕಿಅಂಶಗಳಿದ್ದಾವೆ, ಕೇಂದ್ರ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೆ ಅಂತ ಅಂಕಿಅಂಶನೂ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಾವು ಶ್ರೀನಿವಾಸ್ಪುರಕ್ಕೆ ಹೋಗಿದ್ವಿ. ಯಾವ ಫಾರೆಸ್ಟ್ ಆಫೀಸರು, ಯಾರು ಸರ್ಟಿಫಿಕೇಟ್ ಕೊಟ್ಟರು ಗೊತ್ತಿಲ್ಲ. ಒಂದು ಸಾಮಾನ್ಯ ಜ್ಞಾನ, ನನ್ನ ತಿಳುವಳಿಕೆ ಪ್ರಕಾರ ಮರ ಬೆಳೆಸೋದು, ಮರ ಉಳಿಸೋದು ಅರಣ್ಯ ಇಲಾಖೆಯವ್ರ ಕರ್ತವ್ಯ. ಸರ್ಕಾರಿ ಜಾಗದಲ್ಲಿ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿರುವ ಜಾಗದಲ್ಲಿ ಒಂದು ಮರ ತೆಗಿಬೇಕು ಅಂದ್ರೆ ನಿಯಮಗಳಿದ್ದಾವೆ. ಆದರೆ ಈತ ಮಾನವೀಯತೆನೇ ಇಲ್ಲದೆ, ತನ್ನ ಇಲಾಖೆಯ ಕರ್ತವ್ಯ ಏನು ಅನ್ನೋದ್ರ ಅರಿವು ಇಲ್ಲದೆ ಬೆಳೆದು ನಿಂತ ಫಸಲು ಕೊಡ್ತಿರುವಂಥ ಮಾವಿನ ಮರಗಳನ್ನು ಕಡಿತಾನೆ. ಇನ್ನೂ ಟೈಟ್ಲ್ ಡಿಸ್ಪ್ಯೂಟಲ್ಲಿದೆ. ರೈತರು ಹೇಳ್ತಾರೆ 2019ರಲ್ಲೇ ನಮಗೆ ಗ್ರ್ಯಾಂಟ್ ಆಗಿದೆ, ಸ್ವತಂತ್ರ ನಂತರ ಬಂದ ನಂತರ ಪಕ್ಕಾ ಪೌಡು ಆಗಿದೆ, ಕೆಲವು ಯೋಜನೆಗಳಿಗೆ ವಶಪಡಿಸ್ಕೊಂಡಾಗ ಪರಿಹಾರನೂ ಕೊಟ್ಟಿದ್ದಾರೆ, ಬ್ಯಾಂಕ್ ಸಾಲ ಕೊಟ್ಟಿದೆ, ಹಲವಾರು ಕೈಗಳು ಬದಲಾಗಿದ್ದಾವೆ, ಎಲ್ಲ ದಾಖಲಾತಿಗಳು ಅವ್ರ ಹತ್ರ ಇದೆ. ನನಗೆ ತಿಳಿದ ಪ್ರಕಾರ ಮದರ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟು, ನಾಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಭೂಮಿ ಹಕ್ಕು
ಅದರ ಮದರ್ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆ ಅಲ್ಲ. ಅವ್ರ ಹತ್ರ ಎಲ್ಲ ದಾಖಲಾತಿಗಳಿದ್ದಂತೂ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಸರ್ಕಾರಿ ಪ್ರಾಯೋಜಿತ ದೌರ್ಜನ್ಯ ಇದು. ಮರ ಕಡಿಯುವ ಅಧಿಕಾರವನ್ನು ಏಡುಕೊಂಡಲ್ಲನಿಗೆ ಯಾರೂ ಕೊಟ್ಟಿಲ್ಲ. ಮರ ಕಡ್ದಿರೋದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ತಕ್ಷಣ ಕೇಸ್ ಬುಕ್ ಮಾಡಬೇಕಾಗಿತ್ತು. ಕೇಸ್ ಬುಕ್ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಒಂದು ಕ್ಷಣವೂ ಆತ ಡ್ಯೂಟಿಲಿರಲಿಕ್ಕೆ ಯೋಗ್ಯ ಅಲ್ಲ. ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಆಗಬೇಕಾಗಿರ್ತಕ್ಕಂಥ ವ್ಯಕ್ತಿ. ನಾಳೆ ಅಂತಿಮ ನಿರ್ಣಯ ಏನಾಗುತ್ತೋ ಅದು ಮುಂದಿನ ಪ್ರಶ್ನೆ. ಆದರೆ ಟೈಟ್ಲು ಡಿಸ್ಪ್ಯೂಟಲ್ಲಿ ಇದ್ದಾಗಲೇ ಟ್ರಸ್ಟ್ ಪಾಸ್ ಮಾಡ್ತಾರೆ, ಮರ ಕಡಿತಾರೆ. ಮರ ಕಡ್ದಿದ್ದು ಮಾತ್ರ ಅಲ್ಲ, ಪೊಲೀಸ್ ರೈತರ ಮೇಲೇ ಕೇಸ್ ಹಾಕ್ತಾರೆ. ಇದು ರೈತ ಪರ ಸರ್ಕಾರನ? ಇದು ರೈತ ಪರ ಸರ್ಕಾರ ಅಂತ ಯಾರಾದರೂ ಸರ್ಟಿಫಿಕೇಟ್ ಕೊಡೋಕ್ಕೆ ಸಾಧ್ಯನಾ ಈ ಥರ ದೌರ್ಜನ್ಯ ಮಾಡೋದಕ್ಕೆ? ನಾನು ಹೇಳೋರು ಕೇಳೋರು ಯಾರೂ ಇಲ್ವ ಇವರಿಗೆ. ನಾನು ಅವರಿಗೆ ಹೇಳಿಕೊಂಡಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಆಂಧ್ರದಲ್ಲಾಗಿದ್ದರು ಪರಿಸ್ಥಿತಿ ಗಂಭೀರ ಆಗ್ತಿತ್ತು. ಬಿಹಾರ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಾಗಿದ್ದರೆ ಬಹುಶಃ ಇಂಥ ಕೃತ್ಯ ಮಾಡಿದ್ದಂಥ ನಿಮ್ಮಂಥವರಿಗೆ ತಲೆದಂಡನೆ ಆಗ್ತಿತ್ತು. ಕರ್ನಾಟಕದಲ್ಲಿ ಸಜ್ಜನರಿದ್ದಾರೆ ಅಂಥೇಳಿ ನಿಮ್ಮ ದೌರ್ಜನ್ಯವನ್ನು ಮುಂದುವರಿಸಿದರೆ ನಾವು ಅದನ್ನು ಸಹಿಸೋದಿಲ್ಲ. ಈಗಾಗಲೇ ನಿರ್ಣಯ ಮಾಡಿದ್ದೇವೆ, ನಾವು ಎಲ್ಲ ರೀತಿಯಿಂದಲೂ ರೈತರ ನೆರವಿಗೆ ಬರ್ತೇವೆ. ಒಂದು ವೇಳೆ ಅರಣ್ಯ ಇಲಾಖೆಯೇ ಜಾಗ ಅಂತ ಆಗಿದ್ದರೂ ಕೂಡ ಪರ್ಯಾಯ ಮಾರ್ಗಗಳಿದ್ದಾವೆ. ಆ ಪರ್ಯಾಯ ಮಾರ್ಗದಲ್ಲಿ ಅರಣ್ಯ ಇಲಾಖೆ ಬದಲಿ ಜಾಗ ಕೊಡೋಕ್ಕೂ ಅವಕಾಶ ಇದೆ. ಯಾಕೆಂದರೆ 75-80 ವರ್ಷದ ಹಿಂದೆಯೇ ಅವರಿಗೆ ಸಾಗುವಳಿ ಚೀಟಿ ಕೊಟ್ಬಿಟ್ಟಿದ್ದೀವಿ, ದಾಖಲೆ ಕೊಟ್ಬಿಟ್ಟಿದ್ದೀವಿ. ಅರಣ್ಯ ಇಲಾಖೆ ಪರ್ಯಾಯ ಜಾಗ ಕೊಡೋಕ್ಕೂ ಅವಕಾಶ ಇದೆ. ಅದೆಲ್ಲ ಬಿಟ್ಟು ಕಟಕನಂತೆ ವರ್ತಿಸಿರೋದನ್ನು ನಾವ್ಯಾರೂ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸಂಸದರು ಕೇಂದ್ರದ ಪರಿಸರ ಖಾತೆ ಸಚಿವರ ಜೊತೆನಲ್ಲೂ ಮಾತನಾಡಿದ್ದಾರೆ. ಸದನದಲ್ಲೂ ಪ್ರಸ್ತಾಪ ಮಾಡಿ ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಕಾಯ್ದೆ ಬರೋದು ಕೂಡ ಬರೋದು ಕಾಯ್ದೆ ತರೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನೊಂದು ಸಂಗತಿ, ಇವರೇನು ಆರೋಪ ಮಾಡ್ತಿದ್ರು ಕರ್ನಾಟಕದ ಬಗ್ಗೆ, ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂತ ಆರೋಪ ಮಾಡಿರೋದಕ್ಕೆ ಹಿನ್ನೆಲೆಯಲ್ಲಿ ನಾನು ಇದನ್ನು ನಿಮಗೆ ವಾಟ್ಸಪ್ನಲ್ಲೂ ಕಳನ್ಸ್ ರಿಲೀಸ್ಡ್ ಟು ಕರ್ನಾಟಕ ಡ್ಯೂರಿಂಗ್ ದಿ ಯು ಪಿ ಎ ಪೀರಿಯಡ್, ಅಂದರೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಇದ್ದಾಗ 2004-13 2,976,27,00,000 ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಅವಧಿ ಇದ್ದಾಗ ಕರ್ನಾಟಕಕ್ಕೆ NDRF ನಡಿನಲ್ಲಿ ಬಿಡುಗಡೆ ಮಾಡಿರುವಂಥ ಹಣ ಎಷ್ಟು? 2,976,27,00,000. ಅದೇ NDA BJP ನೇತೃತ್ವದ NDA, ಇವ್ರು ಹೇಳ್ತಾರಲ್ಲ ನರೇಂದ್ರ ಮೋದಿ ತಾರತಮ್ಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ, ಇವತ್ತು ಹೇಳಿದ್ದಾರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅಂದರೆ ಈಶ್ವರಪ್ಪನವ್ರು ಕರೆಕ್ಟಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಅಂತ ಅನ್ನೋದ್ರ ಬದಲಿಗೆ ಸುಳ್ಳರಾಮಯ್ಯ ಅಂತ ಇಡಬೇಕಿತ್ತು ಅಂತ. ನೀವು ನೋಡಿದ್ದೀರಿ, ನಾನೇ 5 ವರ್ಷ ಅಂತ ಹೇಳಿದ್ರು. ನಾವೇನು ಕೇಳಿರಲಿಲ್ಲ, ನೀವು 1 ವರ್ಷಕ್ಕೋ 2 ವರ್ಷಕ್ಕೋ ಮುನ್ಸಿಪಾಲ್ಟಿಗಿದ್ದಂಗೆ 16 ತಿಂಗಳು ಗ್ರಾಮ ಪಂಚಾಯತಿಲಿ ಹಂಚ್ಕೊಂಡಂಗೆ ಅಂತ ನಮಗೇನು ಗೊತ್ತಿರಲಿಲ್ಲ. ನಾವೇನು ಪ್ರಶ್ನೆ ಮಾಡಿದ್ವಾ, ನೀವು 5 ವರ್ಷಕ್ಕೆ ನೀವ ಅಥವಾ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ, ಯಾರನ್ನು ಮಂತ್ರಿ ಮಾಡ್ತೀರಿ, ನಾವೇನು ಕೇಳಿರಲಿಲ್ಲ. ಇವರು ನಾನೇ 5 ವರ್ಷ ಅಂತ ಹೇಳಿದರು. ಆಮೇಲೆ ಉಲ್ಟಾ ಹೇಳಿದ್ರು, ನಾನು ಹಂಗೆ ಹೇಳೇ ಇಲ್ಲ, ನಾನು ಹೈಕಮಾಂಡು ಹೇಳೋವರೆಗೂ ಅಂತ ಹೇಳಿದ್ದೀನಿ ಅಂತ ಹೇಳಿದರು. ಇದನ್ನು ನೋಡಿದಾಗ ಅನಿಸುತ್ತೆ ಬ್ಯಾಟ್ರಿ ಚಾರ್ಜಲ್ಲಿ ಇಲ್ಲ ಮುಂಚಿನ ಥರ ಸಿದ್ದರಾಮಯ್ಯನವ್ರದ್ದು ಅಂತ ಅನಿಸುತ್ತೆ. ಇದನ್ನು ನೋಡಿದಾಗ ಹಳೇ ಸಿದ್ದರಾಮಯ್ಯನವ್ರದ್ದು ಬ್ಯಾಟ್ರಿ ಹೋಗಿದೆ ಈಗ, ಅದು ಅಧಿಕಾರದ ಕಾರಣಕ್ಕೂ ಇರ್ಬೋದು, ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೂ ಇರ್ಬೋದು, ಬೇರೆ ಕಾರಣಕ್ಕೂ ಇರ್ಬೋದು. ಮತ್ತು ನಾವೇನು ಕೇಳಿರಲಿಲ್ಲ, ಅವರೇ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನಾನು ಹಂಗೆ ಹೇಳೇ ಇರಲಿಲ್ಲ ಅಂತ ಹೇಳಿದರು. ಈಗ ನೋಡಿ, BJP 2014-23 12,788 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ, 7 ಲಕ್ಷ ಅದ್ರ ಮೇಲೆ 12,788 ಕೊಟ್ಟಿದೆ. ಯಾವ್ದು ಜಾಸ್ತಿ? ನಾನು ಚಿಕ್ಕಬಳ್ಳಾಪುರದಲ್ಲಿ ಕೇಳಿದೆ ಲೆಕ್ಕದ ಮೇಷ್ಟ್ರು ನೀವು, ಆಗಾಗ ಶಾಸಕರಿಗೂ ಲೆಕ್ಕ ಹೇಳ್ಕೊಡ್ತಿದ್ರಿ, ವ್ಯಾಕರಣದ ಪಾಠ ಹೇಳ್ಕೊಡ್ತಿದ್ರಿ, ಸಂಧಿ ಸಮಾಸ ಅಂತ ಮಾತಾಡ್ತಿದ್ರಿ. ಈಗ ನಿಮಗೆ 12,788 ಕೋಟಿ ದೊಡ್ಡದ, 2,976 ಕೋಟಿ ದೊಡ್ಡದ? ಅವರೇ ಹೇಳಬೇಕು ಲೆಕ್ಕ. ಇದರದ್ದು
ಯಾವ್ಯಾವ ವರ್ಷ ಏನೇನು ಅಂತ ಡೀಟೇಲ್ಸ್ನು ಕೂಡ ನಾನು ನಿಮಗೆ ಗ್ರೂಪಿಗೆ ಹಾಕ್ಲಿಕ್ಕೆ ಹೇಳ್ತೀನಿ. ನನ್ನ ಹತ್ರ ಇದ್ರ ಸಾಫ್ಟ್ ಕಾಫಿನೂ ಇದೆ, ಗ್ರೂಪಿಗೆ ಹಾಕಕ್ಕೆ ಹೇಳ್ತೀನಿ. ಇದು ಪರಿಸ್ಥಿತಿ. ಅದಕ್ಕೆ ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟ ಮೇಲೂ ಕೂಡ ನೀವು ಹಳಿ ತಪ್ಪಿರುವುದು ಯಾವ ಹಿನ್ನೆಲೆಯಲ್ಲಿ ನಮಗೆ ಅರ್ಥ ಆಗ್ತಿಲ್ಲ. ನಾವ್ಯಾರುವೆ ಪರಮೇಶ್ವರ್ ಅವರಿಗೂ ಹೇಳ್ಕೊಟ್ಟಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರಿಗೂ ಹೇಳ್ಕೊಟ್ಟಿಲ್ಲ, ರಾಜಣ್ಣ ಅವರಿಗೂ ಹೇಳ್ಕೊಟ್ಟಿಲ್ಲ, ರಾಮನಗರದ ಶಾಸಕರು ಅವರಿಗೂ ನಾವು ಹೇಳ್ಕೊಟ್ಟಿಲ್ಲ, ಮದ್ದೂರು ಮಂಡ್ಯ ಶಾಸಕರಿಗೂ ನಾವೇನು ಹೇಳ್ಕೊಟ್ಟಿಲ್ಲ. ಹೇಳ್ತಿರೋದೆಲ್ಲ ನೀವೇನೆ, ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಾವು ಹೇಳ್ಕೊಟ್ಟಿಲ್ಲ. ಹೇಳ್ತಿರೋದೆಲ್ಲ ನೀವೇನೆ. ಹಳಿ ತಪ್ಪಿರೋ ಆಡಳಿತವನ್ನು ಸರಿದಾರಿಗೆ ತನ್ನಿ ಅಂತ ನಾನು ಆಗ್ರಹಿಸ್ತೇನೆ. ರೈತರ ನೆರವಿಗೆ ಬನ್ನಿ, ಕನಿಷ್ಠ 5,000 ಕೋಟಿ ಬಿಡುಗಡೆ ಮಾಡಿ, ಮರುಹೊಂದಾಣಿಕೆ ಮಾಡ್ಕೊಳ್ಳಿ. ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ತಕ್ಷಣ ಹಣ ಬಿಡುಗಡೆ ಮಾಡಿದ್ರು, ಮರುಹೊಂದಾಣಿಕೆ ಮಾಡಿಕೊಂಡ್ರು. ಮರುಹೊಂದಾಣಿಕೆ ಇಲ್ಲಿ ನನಗೊಂದು ಚೀಟಿ ಬರೆದು ಕೊಟ್ಟವ್ರೆ, ಗುತ್ತಿಗೆದಾರರ ಮನೆಯಲ್ಲಿ 1 ಕೋಟಿಗಟ್ಟಲೆ ಹಣ ಸಿಕ್ಕಿದ್ದು, 102 ಕೋಟಿ. ನಾವು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ವಿ, ಇಬ್ಬರೂ ಹೆಗಲು ಮುಟ್ಟು ನೋಡಿಕೊಂಡ್ರು. ಭಾಳ ಸ್ಪಷ್ಟ ಇದೆ, ತನಿಖೆ ನಡೆದ್ರೂ ಸತ್ಯನೂ ಹೊರಗಡೆ ಬರುತ್ತೆ. ಒಬ್ಬರು ಮುಖ್ಯಮಂತ್ರಿಗಳ ಬೇನಾಮಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳ ಬೇನಾಮಿ. ಅವ್ರದ್ದೇ ಹಣ ಸಿಕ್ಕಿತ್ತು, ಅವ್ರದ್ದು ವಸೂಲಿ ಮಾಡಿದ್ದ ಸಂಗ್ರಹ ಅಂದರೆ ಮರ್ಯಾದೆಯಿಂದ ಕೇಳೋದು. ಈ ಗಣಪತಿಗೆ ದುರ್ಗಾ ದೇವಿ ಪ್ರತಿಷ್ಠಾಪನೆಗೆ ಸಂಗ್ರಹಕ್ಕೆ ಹೋಗ್ತಾರೆ, ಇದು ವಸೂಲಿ ಮಾಡಿ ಹಣನೇ ಸಿಕ್ಕಿದ್ದು, ಬೇರೆ ಬೇರೆ ಹತ್ರ ವಸೂಲಿ ಮಾಡಿದ್ದು. ಇದನ್ನು ಕರ್ನಾಟಕನ ಎ ಟಿ ಎಂ ಮಾಡ್ಕೊಳ್ತಾರೆ ಅಂತ ನಾವು ಆರೋಪ ಮಾಡ್ತಿದ್ವಿ. ಮತ್ತು ತಿಂಗಳಿಗೆ ಒಂದು ಸರಿ ವೇಣುಗೋಪಾಲು ಸುರ್ಜೇವಾಲು ಬರೋದೇನಕ್ಕೆ, ಬರೋದೇ ವಸೂಲಿಗೆ, ಹಾಂ ವಸೂಲಿಗೆ ಬರೋದು, ಇನ್ನೇನಕ್ಕೆ ಬರ್ತಾರೆ. ಹಣ ಸಿಕ್ಕಿದ್ರ ಬಗ್ಗೆ ಹೇಳಿದರು. ಇನ್ನು ಕೋಲಾರ ಜಿಲ್ಲೆ ಯಾರು ಉಸ್ತುವಾರಿ ಸಚಿವರು ನನಗಂತೂ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ ಬರ್ತಿ ಸಚಿವರು ಅಂತ. ಇಂಟ್ರೆಸ್ಟ್ ಅವರು ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ, ಆ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಾರೆ. ಇದರಲ್ಲಿ ಏನು ಇಂಟ್ರೆಸ್ಟ್ ಇರುತ್ತೆ ಅವ್ರು? ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿರೋ ರೈತರು, ಬರ ಕೆರೆ ಒಣಗಿರೋದು, ಏನು ಅವ್ರಿಗೆ ಆಸಕ್ತಿ? ಅವ್ರಿಗೆ ಆಸಕ್ತಿನೇ ಬೇರೆ, ಅವ್ರ ಆಸಕ್ತಿಗೆ ತಕ್ಕಂತೆ ಕೆಲಸ ಮಾಡ್ತಾರೆ. 1.5 ಲಕ್ಷ ಕೋಟಿ ರೂಪಾಯಿನ ಬಜೆಟ್ನ ಮಂಡಿಸ್ತಾ ಇದ್ದೀವಿ ನಾವು. ಒಂದು 5,000 ಕೋಟಿಗೆ ಬರ ಬಂದಿದೆಯಾ ಅಂದರೆ ಯಾವ ಗ್ಯಾರಂಟಿ? ಯಾವ ಗ್ಯಾರಂಟಿ ನೋಡಿ, 10 ಕೆಜಿ ಅಕ್ಕಿ ಅಂತ ಹೇಳಿದರು. ಕೇಂದ್ರ ಕೊಡ್ತಿರೋದನ್ನು ಹೊರತುಪಡಿಸಿ ಇವ್ರ ಯೋಗ್ಯತೆಗೆ 1 ಕೆಜಿ ಅಕ್ಕಿನೂ ಕೊಡಲಿಲ್ಲ. ಇವ್ರ ಯೋಗ್ಯತೆಗೆ ಮತ್ತೆ ಹೇಳ್ತಾ ಇದ್ದೀನಿ, ಕೇಂದ್ರ ಕೊಡ್ತಾ ಇರೋದನ್ನು ಹೊರತುಪಡಿಸಿ ಇವ್ರ ಯೋಗ್ಯತೆಗೆ 1 ಕೆಜಿ ಅಕ್ಕಿನೂ ಕೊಡಲಿಲ್ಲ. ಕೇಂದ್ರ ಕೊಡ್ತಿರೋದವ್ರಿಗೂ ಕಡಿತಗೊಳಿಸಿದರು. ಅಂಗನವಾಡಿ ಮಕ್ಕಳು ಮೊಟ್ಟೆ ಬಾಳೆಹಣ್ಣು ಕೊಡೋ ಯೋಗ್ಯತೆ ಇಲ್ಲದಿರೋ ಸ್ಥಿತಿಗೆ ಇವ್ರು ಬಂದಿದ್ದಾರಾ ಹೇಳಿ? ನಿನಗೂ ಫ್ರೀ ಮಾದೇವಪ್ಪ, ಕಾಕ ಪಾಟೀಲ್ ನಿನಗೂ ಫ್ರೀ. ಈಗ ಒಂದು ಕಡೆ ವಿದ್ಯುತ್ ಬೆಲೆ ಏರಿಸಿದ್ರು, ಇನ್ನೊಂದು ಕಡೆ ಉಚಿತ ಅಂದರು, ಕರೆಂಟೇ ಇಲ್ಲ. ಉಚಿತ, ಖಚಿತ, ನಿಶ್ಚಿತ ಇವ್ರದ್ದು. ಈಗ ನೋಡಿ ಖಚಿತವಾಗಿರೋದು ಯಾವುದು ಹೇಳಿ? ಪವರ್ ಕಟ್ಟು ಖಚಿತ, ಬೆಲೆ ಏರಿಕೆ ನಿಶ್ಚಿತ. ಒಂದು ರಾಜಕೀಯ ಪಕ್ಷ ತನ್ನ ಕಾರ್ಯಕರ್ತರನ್ನ ನಿಯುಕ್ತಿ ಮಾಡೋದು ಹೊಸ್ತೇನಲ್ಲ. ಈಗ ನಾನು ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಆದ್ಯತೆ ರಾಜ್ಯದ ಜನರ ಸಂಕಷ್ಟಕ್ಕೆ ನೆರವಾಗೋದು ಆದ್ಯತೆಯ ವಿಷಯ ಆಗಬೇಕು. ಅಲ್ಲಿ ಹಣ ಕೊಡಬೇಕು ಪಂಚರಾಜ್ಯಗಳಿಗೆ ಅಂಥೇಳಿ ಇಲ್ಲಿರೋರನ್ನ ಬೋಳಿಸೋದಲ್ಲ. ಈಗಾಗಲೇ ನಿಮಗೆ ಮಾಹಿತಿ ಬಂದಿರ್ಬೋದು, ಬೆಂಗಳೂರಿನಲ್ಲಿ 1 ಚದರಡಿ ಕಟ್ಟಡ ನಿರ್ಮಾಣಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿದಾರಂತೆ. ಪ್ಲಾನ್ ಅಪ್ರೂವಲ್ಗೆ 100 ರೂಪಾಯಿ ಕೊಡಬೇಕು. ಭಾಳ ದೊಡ್ಡ ವ್ಯಾಲ್ಯೂಮ್ ಇದೆ ಬೆಂಗಳೂರಿನಲ್ಲಿ, 1,000,000,000 ಕೋಟಿ ರೂಪಾಯಿ ಇದು. 100 ರೂಪಾಯಿ ಫಿಕ್ಸ್, ಕರ್ನಾಟಕದಲ್ಲಿ ಇರಲಿಲ್ಲ ಇದು, ಯಾವತ್ತೂ ಕರ್ನಾಟಕದಲ್ಲಿ ಈ ಥರ ಫಿಕ್ಸ್ ಇರಲಿಲ್ಲ. ಇವ್ರ ಮಾಡೆಲ್ ಇದು, ಇವ್ರದ್ದು ಕರಪ್ಟ್ ಮಾಡೆಲ್ನ ಒಂದು ರೂಪ ಇದು. ಇನ್ನು ಕೆಂಪಣ್ಣವರು ನಮ್ಮ ವಕ್ತಾರಾಗಿರಲಿಲ್ಲ, ಬಿ ಜೆ ಪಿ ಸರ್ಕಾರ ಇರೋವರೆಗೂ ಅವರು ದಿನನಿತ್ಯ ಬಿ ಜೆ ಪಿ ಬಗ್ಗೆನೇ ಆರೋಪ ಮಾಡ್ತಾಯಿದ್ರು. ಅದೇ ಕೆಂಪಣ್ಣವರು ಆರೋಪ ಮಾಡಿದ್ದಾರೆ, ಯಾರ್ಯಾರ ಮೂಲಕ ಸಂಗ್ರಹ ಆಗ್ತಾಯಿದೆ, ಕಲೆಕ್ಟ್ ಆಗ್ತಾಯಿದೆ ಅಂಥೇಳಿ. ಇದು ವಾಸ್ತವಿಕ ಸತ್ಯ. ನಾವು ಒಂದು ಸರ್ಕಾರವನ್ನು ಟೀಕೆ ಮಾಡಬೇಕು ಅಂದರೂ 1 ವರ್ಷ 2 ವರ್ಷ ಕಳೀಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಇಷ್ಟು ಬೇಗ ಈ ರೀತಿ ಸ್ಥಿತಿಗೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ.
ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಆದರೆ ಒಂದು ನಂಬಿಕೆ ಇದೆ, ಯಾವುದೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇನೆ ಮಾಡಿಲ್ವೇನೋ ಅನ್ನೋದು ನಂಬಿಕೆ. ಸುಳ್ಳೋ ನಿಜನೋ ನಮಗೇನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾನು ಹೇಳೋದು ಈಗ ವಿಪಕ್ಷ ನಾಯಕ ಎಂದ್ರೆ ಅವರಿಗೆ ಅವ್ರು ಚಿಂತೆ ಪಡಬೇಕಾದ ವಿಷಯ ಅಲ್ಲ. ಅವ್ರು ಚಿಂತೆ ಮಾಡಬೇಕಾಗಿರೋದು ಬರದ ಬಗ್ಗೆ, ಅವ್ರು ಚಿಂತೆ ಮಾಡಬೇಕಾಗಿರೋ ವಿಷಯ ಬೇರೆ. ಅವ್ರಿಗೆ ಚಿಂತೆ ಮಾಡ್ತಿರೋದು ಯಾವುದಕ್ಕೆ? ಊರಿಗೊಂದು ಬಾರ್ ಕೊಡೋದು. ಅವ್ರ ಚಿಂತೆ ಏನು? ಕರ್ನಾಟಕವನ್ನು ಜೂಜಿನ ಕೇಂದ್ರವಾಗಿ ಮಾಡೋದು. ಮೊನ್ನೆ ಅಷ್ಟೇ ಒಂದು ಆದೇಶ ಹೊರಡಿಸಿದ್ದಾರೆ, ಅದಕ್ಕೆ ಏನು ತುರ್ತು, ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿಲ್ಲ, ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲ ರೀತಿಯ ಆನ್ಲೈನು ಜೂಜಿಗೆ ಅನುಮತಿ. ಇದನ್ನು ನೋಡಿದಾಗ ಬಹುಶಃ ಇದರಲ್ಲೂ ಛತ್ತೀಸ್ಗಢದ ರೀತಿಯ ಭ್ರಷ್ಟಾಚಾರದ ವಾಸನೆ ಬರ್ಬೋದು ಮುಂದಿನ ದಿನಗಳಲ್ಲಿ. ನಮ್ಗೆ ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತಾರೆ ಅನ್ನೋದು ನಮ್ಮ ಚರ್ಚೆ ವಿಷಯ ಅಲ್ಲವೇ ಅಲ್ಲ. ನಮಗೆ ನಮಗೆ ಚರ್ಚೆ ವಿಷಯನೇ ಇಲ್ಲ, ನಾವು ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ಎಸ್ ಎಂ ಕೃಷ್ಣ ಅವರು ಹೇಳಿದ್ದು ಸರಿ ಇದೆ, ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂತ. ವೃದ್ಧ ನಾರಿ ಪತಿರ್ವತೆ ಅಂತ ಒಂದು ಗಾದೆ ಮಾತಿದೆ, ಅದು ಬಹುಶಃ ವಿಶ್ವನಾಥರವರಿಗೂ ಅನ್ಯಾಯ ಆಗುತ್ತೆ, ಅನ್ವಯ ಆಗುತ್ತೆ. ಮಾಡೋದೆಲ್ಲ ಮಾಡಿದ್ಮೇಲೆ ವಯಸ್ಸಾದಮೇಲೆ ಯಾರು ತಿರುಗಿ ನೋಡತ್ತೀವಲ್ಲ, ಆಗ ನಾನು ಭಾಳ ಪತಿರ್ವತೆ ಅಂತ ಹೇಳಿ ಸಂಪೂರ್ಣವಾಗಿ ಸರ್ಗ ಹೊತ್ಕೊಂಡು ಇರ್ಬೋದು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ತಾರಾನಾಥ್ ಅವರಿಗೆ 5 ಲಕ್ಷ ರೂಪಾಯಿ ಅಲ್ಲೊಂದು ದಸರಾ ಕಾರ್ಯಕ್ರಮಕ್ಕೆ ಪ್ರೋಗ್ರಾಮಿಗೆ 3 ಲಕ್ಷ ಕೇಳಿದ್ದಾರೆ. ಪರ್ಸೆಂಟೇಜ್ ಪ್ರಕಾರ ಎಷ್ಟಾಯಿತು? 5 ಲಕ್ಷದಲ್ಲಿ 3 ಎಷ್ಟು ಪರ್ಸೆಂಟ್ ಆಯಿತು? ಕಲಾವಿದರ ಹತ್ರನೂ ಹಣ ಕೇಳಿದ ಮೊದಲ ಸರ್ಕಾರ ಇದು, ಅದು ಪದ್ಮಶ್ರೀ ಪ್ರಶಸ್ತ್ರ ಪುರಸ್ಕೃತರ ಹತ್ರ. ನಮಗೆ ಮೈಸೂರಿನ ಘನತೆ ಅದು ದಸರಾ ಮೂಲಕ ಇರೋದು. ಮೈಸೂರಿನ ಘನತೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರು, ಅಂಥ ಒಂದು ಘನತೆ ಮೈಸೂರಿನ ಪರಂಪರೆಗೆ. ಅಲ್ಲೂ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರದ ಆಳ ಆಗಲ್ಲ, ಎಲ್ಲಿಯವರೆಗೂ ಇರ್ಬೋದು ಯೋಚನೆ ಮಾಡಿ. ಮಕ್ಕಳು ಮೊಟ್ಟೆಲೂ ಬಿಡಲಿಲ್ಲ, ಕೊಳತು ಮೊಟ್ಟೆ. ಕಲಾವಿದರಿಗೆ ಕೊಟ್ಟ 6,000 ರೂಪಾಯಿ 8,000 ರೂಪಾಯಿ ಚೆಕ್ ಬೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಯಾವ ಪರಿಸ್ಥಿತಿ ಇರ್ಬೋದು? ಸರ್ಕಾರದ ಯೋಚನೆ ಮಾಡಿ. ಇನ್ನು ಅವ್ರದ್ದು ತೆಗೆತಾರೆ ಅಂತ ಹೇಳಿದ್ರೆ ಪರ್ಸೆಂಟೇಜ್ನ ಹಾಳಾಗಲ್ಲ, ನೀವು ಯೋಚನೆ ಮಾಡಿ. ಪ್ಲಾನ್ ಸ್ಯಾಂಕ್ಷನಿಗೆ 100 ರೂಪಾಯಿ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರದ ಭ್ರಷ್ಟಾಚಾರದ ಆಳ ಆಗಲ್ಲ ಊಹಿಸ್ಬೋದು ನೀವು. ಕಾಂಪಿಟೇಷನ್ ಇದ್ದರೆ ನೋಡಿ, ಅವ್ರಿಗೆ ಒಂದು ಅವರು ಎನ್ ಡಿ ಎಯ ಒಂದು ಭಾಗ, ಅವ್ರದ್ದು ಒಂದು ರಾಜಕೀಯ ಪಕ್ಷ ಇದೆ, ಅವರೊಂದು ರಾಜಕೀಯ ಚಟುವಟಿಕೆ ನಡೆಸ್ತಾರೆ. ಓವರ್ಟೇಕ್ ಮಾಡೋ ಪ್ರಶ್ನೆ ಎಲ್ಲಿ ಬಂತು? ಅದು ವ್ಯಂಗ್ಯವಾಗಿ ಹೇಳಿ ಅಲ್ಲ, ನಿಮ್ಗೇನಂದ ಈಗ ನಾನು ಅದಕ್ಕೆ ಹೇಳಿಕೆ ಕೊಡೋಕ್ಕಾಗತ್ತಾ? ನಾವಂತೂ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡಲ್ಲ, ಕ್ಲಿಯರ್. ನಮ್ಗೆ ಭಾಳ ಸ್ಪಷ್ಟ, ಕ್ಲಿಯರ್. ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ. ಆದರೆ 135 ಶಾಸಕರನ್ನ ಇಟ್ಕೊಂಡು ಅವರು ಹೆದರ್ತಾರೆ ಅಂದರೆ ಒಳಗೆಲ್ಲ ಸರಿ ಇಲ್ಲ ಅಂತ ಅರ್ಥ. ಎಲ್ಲ ಸರಿ ಇದ್ದರೆ ಯಾರು ಬಿಡಿಸೋಕ್ಕಾಗತ್ತೆ ಹೇಳಿ? ಯಾರು ಬಿಡಿಸೋಕ್ಕಾಗತ್ತೆ? ಅವ್ರು ಸರಿ ಇಲ್ಲದೆ ಇದ್ದರೆ ಯಾರು ಬೇಕಾದ್ರೂ ಬಿಡಿಸ್ಬೋದು, ಅವ್ರು ಸರಿ ಇದ್ದರೆ ಯಾರು ಬಿಡಿಸೋಕ್ಕಾಗತ್ತೆ? ಸಂಪರ್ಕ ಬೇರೆ, ಕಾಂಗ್ರೆಸ್ನವರು ಸಂಪರ್ಕದಲ್ಲಿ ಇರ್ತಾರೆ, ಜನತಾದಳದವರು ಸಂಪರ್ಕದಲ್ಲಿ ಇರ್ತಾರೆ, ಸಂಪರ್ಕ ಬೇರೆ, ಸಂಬಂಧ ಬೇರೆ.